ಭಕ್ತಿ ಹೇಳುತ್ತೈತೆ. ವೆಲ್ಕಮ್ ಟು ಥರ್ಡ್ ವಿ ಸೀರೀಸ್ ಆಫ್ ಕಣ್ಣೂರು ಕೇರಳ. ಎಲ್ಲ ಆಯಿತು, ಪಾನಿಪುರಿ ತಿಂದಲೇ ಹೆಂಗೆ ಹೇಳಿ ಥರ್ಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗತ್ತೆ. ನಾವು ಪಾನಿಪುರಿ ತಿನ್ಕೊಂಬರೋಷ್ಟರಲ್ಲಿ ಫುಲ್ ಏರಿಯಾನೇ ಫುಲ್ ಸೈಲೆಂಟ್ ಆಗೋಗುತ್ತೆ. ಸೊ ಇವಾಗ ಪ್ರೆಸೆಂಟ್ಲಿ ಮಧ್ಯರಾತ್ರಿ 12 ಗಂಟೆ. ಇವಾಗಲೂ ಕೂಡ ಇಲ್ಲಿ ರಥೋತ್ಸವ ಎಲ್ಲ ನಡೀತಾ ಇದೇನೋ, ಆನೆಗಳೆಲ್ಲ ಪಾಪ ಇನ್ನೂ ಏನೋ, ಇಲ್ಲಿ ಒಂದು ಜಾತ್ರೆ ಒಂದು ಫೆಸ್ಟಿವಲ್ ನಡೀತಾ ಇದೆ 7 ಡೇಸ್. ಸೊ ಅದಕ್ಕೋಸ್ಕರ ಮಧ್ಯರಾತ್ರಿ 2 ಗಂಟೆ ತನಕನೂ ಇವತ್ತು ಇಲ್ಲೇ ಹಿಂಗೆ ಇರುತ್ತಂತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲೇ ಸ್ಟೇ ಆದ್ವಿ ಇದನ್ನೆಲ್ಲ ನೋಡೋಕ್ಕೆ ಅಂತಾನೆ. ಇದು ನಾನು ಇವತ್ತು ತೋರಿಸ್ತಾ ಇರೋದು ನಮ್ಮ ರೂಮ್ ಇಂದ ವ್ಯೂ. ಐ ಆಮ್ ನಾಟ್ ಶೋರ್ ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿದ್ಯೋ ಇಲ್ವೋ ಅಂತ, ಬಟ್ ಯಾ ದಿಸ್ ಇಸ್ ಸೋ ನೈಸ್. ಸೊ ಇವಾಗ ಮೇ ಬಿ 2 ಗಂಟೆ ತನಕ ನಮ್ಗೆ ಹಿಂಗೆ ಸೌಂಡ್ ಬರ್ತಾನೆ ಇರುತ್ತೆ ಅನ್ಸುತ್ತೆ. ಲೆಟ್ ಮೀ ಟ್ರೈ ಟು ಸ್ಲೀಪ್. ಸೊ ಇವಾಗ ನೀವು ಅನ್ಕೋತಿರ್ಬೋದು ನಾನು ರಾತ್ರಿನೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ, ಖಂಡಿತ ಇಲ್ಲ. ಇಟ್ಸ್ 4:30 ಇನ್ ದ ಮಾರ್ನಿಂಗ್, ಇವಾಗ 4:30 ಇಲ್ಲಿ ಬೆಳಗಿನ ಜಾವ. ಸೊ ನಮಗವ್ರು ನೆನೆ ಹೇಳಿದರು ಬೇಗ ರೆಡಿಯಾಗಿ ಅಂತ. ಆದರೆ ನಾನು ಅಯ್ಯೋ 4:30 ಯಾರು ಸ್ಟಾರ್ಟ್ ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಮಲಗಿದ್ವಿ. ಬಟ್ ಇವಾಗ ಸಡನ್ನಾಗಿ ಎಚ್ಚರ ಆಯಿತು. ರಾತ್ರಿ ಪೂರ್ತಿ ಪಟಾಕಿ ಹೊಡೆದಿದ್ದಾರೆ, ರಾತ್ರಿ ಪೂರ್ತಿ ಸಾಂಗ್ಸ್ ಹಾಕಿದ್ದಾರೆ. ದಿಸ್ ಇಸ್ ದ ವಿಶು ಡೇ ಇವತ್ತು ಆ್ಯಕ್ಚುಲಿ. ಸೊ ಹ್ಯಾಪಿ ವಿಶು ಟು ಎವ್ರಿ ಒನ್. ನಾನು ಇವತ್ತು ಏನು ವಿಡಿಯೋ ಮಾಡ್ತೀನಿ, ಇವತ್ತಿನ ದಿನ ವಿಶು. ಸೊ ಸೆಲೆಬ್ರೇಷನ್ ಹಾಗೆ ಇದೆ. ನಿಮ್ದು ಆಲ್ರೆಡಿ ದೇವಸ್ಥಾನ ನೋಡ್ತಾ ಇದ್ದೀರಾ, ಕೆಲವರೆಲ್ಲ ಆಲ್ರೆಡಿ ಪೂಜೆಗೆ ಬರ್ತಾ ಇದ್ದಾರೆ. ಸೊ ಪಟಾಕಿ ಅಂತೂ ಕೇಳಂಗೆ ಇಲ್ಲ, ರಾತ್ರಿ ಪೂರ್ತಿ ಹೊಡೆದಿದ್ದಾರೆ, ರಾತ್ರಿ ಪೂರ್ತಿ ಬಾಂಬ್ಗಳೆಲ್ಲ ಡಗಡಗಡಗ ಅಂತೆಲ್ಲ ಸೌಂಡ್ ಬಂದಿದೆ. ಸೊ ಇಟ್ಸ್ 4:30 ನಾವು. ಇವಾಗ ಜಸ್ಟ್ ಎದ್ವಿ ನಾವು, ಇಷ್ಟೊತ್ತಿಗೆ ರೆಡಿ ಇರಬೇಕಾಗಿತ್ತು, ಬಟ್ ಸ್ವಲ್ಪ ಲೇಟ್ ಆಗೋಯ್ತು, ರಾತ್ರಿನೂ ಲೇಟಾಗಿ ಮಲಗಿದ್ರಿಂದ. ಓಕೆ ನೋಡೋಣ, ರೆಡಿ ಆಗಿಬಿಟ್ಟು ಮತ್ತೆ ಕೆಳಗೆ ಹೋಗಿ ಹೇಗೆ ಅವ್ರು ವಿಶ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಣ. ಓಕೆ ಸೊ ಇವಾಗ ಪ್ರೆಸೆಂಟ್ಲಿ ಟೈಮ್ ಬಂದು 6:10. ಸೊ ಆಲ್ರೆಡಿ ಎಲ್ಲ ಜನ ಬರ್ತಾ ಇದ್ದಾರೆ ಆ್ಯಂಡ್ ಇವತ್ತು ವಿಶು ಆಗಿರೋದ್ರಿಂದ ದೇ ಆರ್ ಸೆಲೆಬ್ರೇಟಿಂಗ್ ವೆರಿ ನೈಸ್ಲಿ. ಇದು ಟೆಂಪಲ್ ಎಷ್ಟು ಕಾಮ್ ಆಗಿದೆ ಅಂದರೆ, ನಾನು ಆ್ಯಕ್ಚುಲಿ ಯಾವತ್ತು ಕೇರಳದಲ್ಲಿ ವಿಶು ಟೈಮಲ್ಲಿ ನಾನು ಯಾವತ್ತು ಕೇರಳದಲ್ಲಿ ಇರಲಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಲಿಟ್ರಲಿ ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಏನೋ 5 ಗಂಟೆಗೆ 6 ಗಂಟೆಗೆ ಎದ್ದು ದೇವರ ದರ್ಶನ ಮಾಡೋದು. ಸೋ ಬ್ಯೂಟಿಫುಲ್. ಸೊ ನೀವೆಲ್ಲ ನೋಡ್ಬೋದು, ದಿಸ್ ಇಸ್ ಆಲ್ SN ಅಂತ ಬರ್ತದೆ. SN ಅಂತ ಅಂದರೆ ಶ್ರೀನಾರಾಯಣ ಅಂತ. ಈ ದೇವಸ್ಥಾನ ಎಲ್ಲದೂ ಕೂಡ ಶ್ರೀನಾರಾಯಣ ಅನ್ನೋ ಹೆಸರಲ್ಲೇ ಇದೆ. ಸೊ ಶ್ರೀನಾರಾಯಣ ವಿದ್ಯಾಮಂದಿರ, ಶ್ರೀನಾರಾಯಣ ಏನೋ ಮ್ಯಾರೇಜ್ ಹಾಲ್. ಸೊ ಆ ಥರ. ಸೊ ಹೀಗೆ ಇದು ಫುಲ್ ಏನು ಆ ಟೆಂಪಲ್ ಅಲ್ಲಿ ದೇವಸ್ಥಾನ ಆ್ಯಕ್ಚುಲಿ ನೀವಲ್ಲಿ ನೋಡ್ತಾ ಇರೋ ದೇವಸ್ಥಾನ. ಈ ಸುತ್ತ ಫುಲ್ ಬಿಲ್ಡಿಂಗ್ಸ್ ಎಲ್ಲ ಆ ಇದಕ್ಕೆ ಸೇರಿದಂಥದ್ದು. ಸೊ ಆ್ಯಸ್ ಐ ಟೋಲ್ಡ್, ದಿಸ್ ಇಸ್ ಅ ಫಸ್ಟ್ ಟೈಮ್ ಫಾರ್ ಮೀ ವೆನ್ ಯುನೋ ವಿ ಆರ್ ಸೆಲೆಬ್ರೇಟಿಂಗ್ ಅ ವಿಶು ಇನ್ ಕೇರಳ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದು. ಬೆಳಗ್ಗೆನೇ ಎದ್ದು ಬೆಳಗ್ಗೆಯಿಂದ ನಂಗೆ ಅಷ್ಟು ಬೇಗ ಇದ್ದೀವಿ, ಅದರಲ್ಲ ಏನೂ ಅನಿಸ್ತಾನೇ ಇಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಇಲ್ಲಿ. ಶ್ರೀನಾರಾಯಣ ವನಿತಾ ಹಾಸ್ಟೆಲ್ ಅಂತೆಲ್ಲ ಇದೆ. ಸೊ ಸಿ ಗ್ರೌಂಡ್ ಸಮೇತ ಅವರೇ ಫೆಸಿಲಿಟಿ ಅರೇಂಜ್ ಮಾಡಿಬಿಟ್ಟಿದ್ದಾರೆ. ಬಾಯ್ಸ್ ಹಾಸ್ಟೆಲ್ ಆಗಿರ್ಬೋದು, ಗರ್ಲ್ಸ್ ಹಾಸ್ಟೆಲ್, ಸ್ಕೂಲ್ಸು, ಆಮೇಲೆ ಮ್ಯಾರೇಜ್ ಹಾಲ್ಸು, ಎವ್ರಿಥಿಂಗ್ ಇಸ್ ಹಿಯರ್. ಈ ದೇವಸ್ಥಾನದ ಸುತ್ತಮುತ್ತ ಇರೋರಿಗೆಲ್ಲ ಕಂಪ್ಲೀಟ್ ಆಗಿ ಇಲ್ಲೇ ಇದೆ, ಎಲ್ಲೂ ಅವ್ರು ಹೊರಗಡೆ ಹೋಗಬೇಕಾಗಿಲ್ಲ. ಓಕೆ ಗುಡ್ ಮಾರ್ನಿಂಗ್. ವಿಡಿಯೋ ನೋಡುವಾಗ ಮೇ ಬಿ ನಾನು ಈವ್ನಿಂಗ್ ಅಪ್ಲೋಡ್ ಮಾಡ್ತೀನಿ ಅನ್ಸಿದೆ, ಬಟ್ ನನಗೆ ಇವಾಗ ಗುಡ್ ಮಾರ್ನಿಂಗ್. ಅವಾಗಲೇ ಹೇಳ್ದ ಹಾಗೆ ಇವಾಗ ಆ್ಯಕ್ಚುಲಿ ಟೈಮ್ ಎಷ್ಟು ಗೊತ್ತಾ? 6:28. ಸೊ 6:28ಗೆ ಎಷ್ಟು ಚೆನ್ನಾಗಿದೆ ಅಂದರೆ, ಐ ಆಮ್ ಲಿಟ್ರಲಿ ಎಂಜಾಯಿಂಗ್ ಇಟ್ ಬಿಕಾಸ್ ಐ ಆಮ್ ನಾಟ್ ಅ ಮಾರ್ನಿಂಗ್ ಗರ್ಲ್. ನಾನು ಬೆಳಗ್ಗೆ ಎಲ್ಲ ಎದ್ದು ಅದೆಲ್ಲ ತುಂಬ ಕಷ್ಟ, ಬಟ್ ಈ ಥರ ಹೊರಗಡೆ ಬಂದಾಗ ಮಾತ್ರ ನಾನು ಎಲ್ರಿಗಿಂತ ಮುಂಚೆ ಎದ್ದಿರ್ತೀನಿ, ರೆಡಿಯಾಗಿರ್ತೀನಿ, ಬಿಕಾಸ್ ನಾವು ಬೇಗ ಹೊರಟಷ್ಟು ಬೇಗ ಎದ್ದಷ್ಟು ತುಂಬ ಪ್ಲೇಸಸ್ ಕವರ್ ಮಾಡ್ಬೋದು ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಇನ್ ಕೇರಳ, ಎಸ್ಪೆಷಲಿ ಇನ್ ಕಣ್ಣೂರ್ ಟುಡೇ, ಯುನೋ ಆನ್ ದ ಅಕೌಂಟ್ ಆಫ್ ಸೆಲೆಬ್ರೇಷನ್ ಆಫ್ ವಿಶು. ಸೊ ಲೆಟ್ಸ್ ಬಿಗಿನ್ ದಿಸ್ ಇಯರ್ ವಿತ್ ಅ ವಂಡರ್ಫುಲ್ ಪ್ರಾಸ್ಪರಿಟಿ ಟು ಎವ್ರಿಬಡಿ. ಓಕೆ ಲೆಟ್ಸ್ ಮೂವ್ ಅದ ಸೈಟ್ ಸೀಯಿಂಗ್. ಸೊ ಕಣ್ಣೂರಲ್ಲಿ ಸುಂದರೇಶ್ವರ ಟೆಂಪಲ್ ಮುಗಿಸಿದ್ದೀವಿ, ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಸೈಟ್ ಸೀಯಿಂಗ್ ನೋಡ್ತಾ ಇದ್ದೀವಿ ಅಂತ ನಿಮಗೆ ತೋರಿಸ್ತೀನಿ. ಓಕೆ ಬೀಚ್.
ಸಿ ಬೀಚಲ್ಲಿ ಬಂದರೆ ನನಗೆ ಒಂದೇ ಖುಷಿ ನೋಡಿ, ಡಿಫ್ರೆನ್ಸೇ ಕಾಣಲ್ಲ ನೀರಿಗೂ ಮೇಲ್ಗಡೆ ಆಕಾಶಕ್ಕೂ. ದಿಸ್ ಇಸ್ ಸೋ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ. ಮೇ ಬಿ ನಾನೇ ಮುಂಚೆ ಬಂದಿದ್ದೀನಿ ಅಂದ್ಕೊಂಡಿದ್ದೆ, ತುಂಬ ಜನ ಆಲ್ರೆಡಿ ಬಂದ್ಬಿಟ್ಟು ಸ್ನಾನ ಎಲ್ಲ ಮಾಡ್ತಾಯಿದ್ದಾರೆ, ಆರಾಮ್ ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ. ಬಟ್ ಈ ಸರಿ ನನಗೆ ಆಗಲ್ಲ, ಬಿಕಾಸ್ ನಾವು ಬೇರೆ ಬೇರೆ ವರ್ಕ್ ಮೇಲೆ ಬಂದಿರೋದ್ರಿಂದ ಬೀಚಿಗೆ ಇಳಿಯೋಕ್ಕಾಗ್ತಾಯಿಲ್ಲ. ಮೇ ಬಿ ಫಾರ್ ಫ್ಯೂ ಡೇಸ್ ಮತ್ತೆ ಬಂದು ಇಲ್ಲಿ ನಾವು ಆಟ ಆಡೋಣ, ಅದನ್ನು ವ್ಲಾಗ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಔಟ್ಲುಕ್, ಎದುರುಗಡೆ ಹಿಂಗಿದೆ ಬೀಚಿಂದ. ಆ್ಯಕ್ಚುಲಿ ಪಾರ್ಕ್ಸ್ ಥರ ಮಾಡಿದ್ದಾರೆ, ಓಕೆನಾ? ಸೊ ಎವ್ರಿ ಒನ್ ಕ್ಯಾನ್ ವಾಕ್ ಹಿಯರ್, ಊರು ಇಲ್ಲಿ ಲೋಕಲ್ ಅವರೆಲ್ಲ ಬಂದು ಇಲ್ಲಿ ವಾಕ್ ಮಾಡ್ತಾರೆ. ಸೊ ಬಟ್ ಇಲ್ಲಿ ಟೂರಿಸ್ಟ್ ಮೇ ಬಿ ಇಲ್ಲ, ಇವರೆಲ್ಲ ಟೂರಿಸ್ಟ್ಸೇ ಅನ್ಸುತ್ತೆ, ಐ ನಾಟ್ ಶೋರ್, ನಂಗೆ ಗೊತ್ತಿಲ್ಲ ಅವರೆಲ್ಲ ಟೂರಿಸ್ಟೋ ಅಥವಾ ಇಲ್ಲಿ ಅವರೇ ಆಟಾಡಕ್ಕೆ ಬಂದಿದ್ದಾರೋ ಅಂತ. ಬಟ್ ಹೆವಿ ಎಂಜಾಯ್ ಮಾಡ್ತಾಯಿದ್ರೆ, ಐ ಮಿಸ್ ದಿಸ್ ದಿಸ್ ಟೈಮ್. ವೆಲ್ಕಮ್ ಬ್ಯಾಕ್ ಅಗೇನ್, ಓನ್ಲಿ ಫಾರ್ ದಿಸ್ ಆದರೂ ನಾನು ಬರಲೇಬೇಕು ಇಲ್ಲಿಗೆ, ಬರೋಣ ಮತ್ತೆ, ಓಕೆನಾ? ಕಣ್ಣೂರಿಗೆ ಹೋಗುವಾಗಿಂದನೂ ನೋಡ್ತಾ ಇದ್ವಿ ಅಪ್ಸರ ಬೀಕ್ಸ್ ಅಪ್ಸರ ಬೀಕ್ಸ್ ಅಂತ. ಸೊ ಬರಬೇಕಾದ್ರೆ ತಿನ್ನೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಸಿ ಗಾಡಿನ ಇವಾಗ ತೊಗೊಂಡಿದ್ದೀನಿ, ಓಕೆನಾ? ತುಂಬಾ ಐಟಮ್ಸ್ ಇತ್ತು ಅದರಲ್ಲಿ. ಫಸ್ಟ್ ನೀವು ನೋಡ್ತಾ ಇರೋದು ಇದು ಸಮೋಸ ಥರ ಇದೆ, ಕಡುಬು ಕಡುಬು ಶೇಪ್ ಮಾತ್ರ ಸಮೋಸ ಇದೆ, ಬಟ್ ಕಡುಬಿನ ಒಳಗಡೆ ನಾವೇನು ಹಾಕ್ತೀವಿ ಸೇಮ್ ಅದೇ ಕಾಯ್ತುರಿ ಐಟಮು. ವೆರಿ ನೈಸ್. ಸೊ ಇವಾಗ ನಾವು ಮತ್ತೆ ರಿಟರ್ನ್ ಬರುವಾಗ ಫಾರೆಸ್ಟ್ ಏರಿಯಾ ಎಂಟ್ರಿ ಆಗ್ತಾ ಇದೀವಿ ನಾವು. ಸೊ ಇಲ್ಲಿ ನಮಗೆ ವ್ಯಾಕ್ಸಿನೇಷನ್ ಚೆಕಪ್ ಮಾಡಿದ್ರು. ಸೊ ಎಲ್ಲರೂ ನಿಲ್ಲಿಸಿ ವ್ಯಾಕ್ಸಿನ್ ಆಗಲೇಬೇಕು ಕಂಪಲ್ಸರಿ, ಬಿಕಾಸ್ ಕೇರಳ ಸ್ಟೇಟ್ ಇಂದ ನಾವು ಮತ್ತೆ ಕರ್ನಾಟಕಕ್ಕೆ ಹೋಗ್ತಾ ಬರ್ತಾ ಇರೋದ್ರಿಂದ ಸೊ ಚೆಕಪ್ ಅಂತೂ ಮತ್ತೆ ಕೇಳ್ತಾ ಇದಾರೆ, ಅಂದ್ರೆ ಜಸ್ಟ್ ನಾಟ್ ಅ ಚೆಕ್ ಅಪ್ ಆಕ್ಚುಲಿ, ಜಸ್ಟ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕೇಳ್ತಾ ಇದಾರೆ ಅಷ್ಟೇ, ಸಾಫ್ಟ್ ಕಾಪಿ ಹಾರ್ಡ್ ಕಾಪಿನೂ ಇಲ್ಲ, ತೋರಿಸಿದ ತಕ್ಷಣ ಜಸ್ಟ್ ಅವ್ರು ಬಿಟ್ರು. ಸೊ ಮೇಕ್ ಶೋರ್ ನೀವು ಬೇರೆ ಸ್ಟೇಟಿಂದ ಕರ್ನಾಟಕ ಬರ್ತಾ ಇದ್ರೆ ವ್ಯಾಕ್ಸಿನೇಷನ್ ಕೇಳ್ತಾ ಇದಾರೆ, ಕರ್ನಾಟಕದಿಂದ ಬೇರೆ ಕಡೆ ಹೋಗುವಾಗ ಕೇಳ್ತಾ ಇಲ್ಲ, ಬಟ್ ಕರ್ನಾಟಕಕ್ಕೆ ಬರುವಾಗ ವ್ಯಾಕ್ಸಿನೇಷನ್ ಕೇಳ್ತಾ ಇದಾರೆ, ಸಾಫ್ಟ್ ಕಾಪಿ ಇಸ್ ಎನಫ್. ಸೊ ಇವಾಗ ನಮ್ಮ ಈ ಕೇರಳ ಟ್ರಿಪ್ ವ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ನಮಗೆ ಪ್ರಾಬ್ಲಮ್ ಆಗಿದ್ದು ಏನು ಅಂತ ಅಂದ್ರೆ, ಇವತ್ತು ವಿಶು ಇರೋದ್ರಿಂದ ಎಲ್ಲೂ ಯಾವ ಶಾಪು ತೆಗ್ದಿಲ್ದೇ ಇರೋದ್ರಿಂದ ನಮಗೆ ತಿಂಡಿ ಸಿಗ್ಲಿಲ್ಲ. ಸೊ ಕೆಲವೊಂದು ಹೋಟೆಲ್ಸ್ ಓಪನ್ ಆಗಿತ್ತು, ಅದು ವೆಜ್ ನಾನ್ ವೆಜ್ ಇತ್ತು. ಸೊ ತಿಂಡಿ ಇವತ್ತು ಎಲ್ಲ ಉಪವಾಸ ಇವತ್ತು. ಸೊ ಊಟ ಟೈಮ್ ಅಷ್ಟರಲ್ಲಿ ನೋಡೋಣ, ಎಲ್ಲ ಕಡೆ ಬೇರೆ ಎಲ್ಲರೂ ಸಿಗತ್ತೆ, ಸೊ ನೋ ಪ್ರಾಬ್ಲಮ್. ಬಟ್ ಇವತ್ತು ಇಲ್ಲಿ ವಿಶು ಇರೋದ್ರಿಂದ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ, ಸೊ ಎಲ್ಲೂ ಹೋಟೆಲ್ಸ್ ಅಂತೂ ಓಪನ್ ಇಲ್ಲ. ದಟ್ಸ್ ಓಕೆ. ಸೊ ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ತರ ಟ್ರಾವೆಲ್ ವ್ಲಾಗ್ಸ್ ಹಾಗೆ ಹೊರಗಡೆ ಹೋದಂತ ಕಲ್ಚರ್ ಅದ್ರ ಬಗ್ಗೆ ಎಲ್ಲ ಫುಡ್ ಬಗ್ಗೆ ಎಲ್ಲ ನಾನು ಪದೇ ಪದೇ ನಿಮ್ಗೆ ವಿಡಿಯೋಸ್ ಅಲ್ಲಿ ಹೇಳ್ತಾ ಇರ್ತೀನಿ. ಅಂಡ್ ನಾನು ಆದಷ್ಟು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ಆ ಎಕ್ಸ್ಪೀರಿಯನ್ಸ್ ನ ವಿಡಿಯೋ ಮೂಲಕ ಮನೇಲೇ ಕುತ್ಕೊಂಡು ನೀವು ಇರೋ ಜಾಗದಲ್ಲೇ ಕುತ್ಕೊಂಡು ನೋಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಬಾಕ್ಸಿಗೆ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೆಕ್ಸ್ಟ್ ಇನ್ ಯಾವ ತರ ವಿಡಿಯೋ ಬೇಕು ಅಂಡ್ ಈ ವಿಡಿಯೋ ಹೇಗಿತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್. ಥ್ಯಾಂಕ್ ಯು.